ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತ್ರೆಲ್ಲರೂ ಹೆಂಗದ್ರಿ ನಾನಂತೂ ಆರಾಮಾಗಿದ್ದೀನಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಬೆಟರ್ ಹೀಗಾಗಿ ನಾನು ಇವತ್ತು ವಯಸ್ಸು ಕೊಡ್ತಾ ಇದ್ದೀನಿ ಗೊತ್ತಾಗ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆ ವಯಸ್ಸಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಮತ್ತು ಇವತ್ತಿನ ದಿನ ಅಂದರೆ ಏನು ಇವತ್ತು ವಿಡಿಯೋ ಶೂಟ್ ಮಾಡಕತ್ತೀನಿ ಅವತ್ತು ನೀರು ತುಂಬುವಂಥ ಹಬ್ಬ ನಿಮಗೆ ವಿಡಿಯೋ ತಲುಪಿದಾಗ ಎರ್ಕೊಳ್ಳೋ ಹಬ್ಬ ಹೌದು ಏನಂತೀರಿ ನಕರ ಚತುರ್ದಶಿ ಅಂತ ಕರಿತೀವಿ ನಾವು ಆ ಒಂದು ಇರ್ತೈತಿ ಸೊ ಎಲ್ಲ ನನ್ನ ಸ್ನೇಹ ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಇವತ್ತು ಅವ್ವಾರ ಮನಿದ ವಿಡಿಯೋ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಹವಾರ ಮನಿಯೊಳಗೆ ಹಿರಿಯರ ಹಬ್ಬ ಇರ್ತೈತಿ ಇವತ್ತಿನ ದಿನ ಅಂದರೆ ಪ್ರೆಸೆಂಟ್ ಅಂದ್ರೆ ಅಂದರೆ ಸೋಮವಾರ ದಿವಸ ಹಿರಿಯರ ಹಬ್ಬ ಐತಿ ಹೀಗಾಗಿ ಅದ್ರ ಸಲುವಾಗಿ ಪ್ರಿಪ್ರೇಷನ್ ಮಾಡಕತ್ತಾರು ಹಿರಿಯರ ಹಬ್ಬಕ್ಕೆ ವಿಶೇಷವಾದ ನೈವೇದ್ಯನ ನೈವೇದ್ಯಕ್ಕಾಗಿ ಪಳಹಾರನ ಮಾಡಬೇಕು ಪ್ರತಿ ವರ್ಷ ಅವ ಅದನ್ನು ಪಾಲಿಸ್ಕೊತು ಬಂದಾಳು ಐದು ತರಹದ ಪಲ್ಹಾರ ಮಾಡ್ತಾರವರು ಏನಪ್ಪ ಅಂದ್ರೆ ಎಣ್ಣೆ ಹೊಳಿಗೆ ಮಾಡ್ತಾರೋ ಖರ್ಚಿಕಾಯಿ ಮಾಡ್ತಾರೋ ಕೊಬ್ಬರಿ ಗಡುಬು ಮಾಡ್ತಾರೋ ಮತ್ತು ಬುಡ್ಡಿ ಹೋಳ್ಗೆ ಅಂತ ಹೇಳಿ ಅದನ್ನು ಮಾಡ್ತಾರೋ ಹಾಗೆ ಪುಟಾಣಿ ಅಂತ ಮಾಡ್ತಾರೋ ಸೊ ಈ ಥರ ಐದು ಥರದ ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಮಾಡ್ತಾರೆ ಅದರ ಜೊತೆಗೆ ಚಕ್ಲಿ ಜೋಳದ ವಡೆ ಹಾಗೆ ಬೇಳಿಗೆ ಹಾಕಿದ ಹೋಳಿಗೆ ಬದ್ನಿಕಾಯಿ ಪಲ್ಯ ಅನ್ನ ಸಾಂಬಾರು ನೈವೇದ್ಯಕ್ಕೆ ಎಲ್ಲ ಇರ್ತೈತಿ ಸೊ ಅದನ್ನು ಅವತ್ತಿನ ದಿವಸನ ಮಾಡ್ತಾರೋ ಇದೇನಾಯ್ತಲ್ಲ ಸ್ವಲ್ಪ ಬಿಫೋರ್ನ ಪ್ರಿಪ್ರೇಷನ್ ಇದ್ದರು ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೆ ಎಣ್ಣೆ ಹೋಳಿಗೆ ರೆಡಿ ಆಗ್ತಾ ಇದ್ದಾವೆ ನೋಡ್ತಾ ಇರ್ಬೋದು ಎಣ್ಣೆ ಹೋಳಿಗೆನೇನು ಮಾಡಿದ್ವಿ ನಮ್ಮದು ಕೂಡ ಇಲ್ಲೇ ಅವ ಕಡೆನೇ ಕೊಟ್ವಿ ಯಾಕಂದರೆ ಇದ್ರದ್ದು ಹೂರ್ನ ಐತಲ್ಲ ತುಂಬ ಡಿಫಿಕಲ್ಟ್ ಇರ್ತೈತಿ ಅದು ನಮ್ಗೆ ಸೆಟ್ ಆಗೋಂಗಿಲ್ಲ ಅಂದ್ಬಿಟ್ಟು ಎರಡೂ ಒಂದೇ ಕಡೆ ಆಗ್ತೈತೆ ಅಂದು ಇಲ್ಲೇನ ಮಾಡೋಕ್ಕೊಟ್ಟಿವಿ ಹೀಗಾಗಿ ಕಾವೇರಿ ಚಿನ್ನು ಕೂಡ ಬಂದಾರ ನೋಡ್ತಾ ಇರ್ಬೋದು ನಾನಂತೂ ಮಲ್ಕೊಂಡಕ್ಕೆ ಗೆದ್ದೇನೆ ಇಲ್ಲ ತಂಗಿದು ಡ್ಯೂಟಿ ಇತ್ತು ಹೀಗಾಗಿ ಉಷಾ ಪೂಜಾ ಮತ್ತು ಕಾವೇರಿ ಚಿನ್ನು ಅವ್ವ ಎಲ್ಲರೂ ಸೇರಿನಾ ಮಾಡ್ತಾಯಿದ್ದಾರ ಎಣ್ಣೆ ಹೋಳ್ಗೆನ ಎಣ್ಣೆ ಹೋಳಿಗೆ ಎಷ್ಟೋ ನಾವು ಹುಷಾರ ಕಿಲ್ಲ ಮಾಡ್ತೀವಂದ್ರು ಒಂದಾದರೂ ಒಂದು ಹೊಡೆದ ಬಿಟ್ಟಿರ್ತೈತಿ ಸೊ ಅದು ಹಾಗಾದ್ರೆ ನಾನು ಎಣ್ಣೆ ಹೋಳಿಗೆ ಅಂದ್ಕೊಳ್ತೀನಿ ನಾನು ಯಾಕಂದರೆ ಯಾವಾಗಲೂ ಒಂದು ಹೊಡಿಲಾರ್ದು ಎಣ್ಣೆ ಹೋಳಿಗೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಣ್ಣೆ ಹೋಳಿಗೆನ ಮಾಡಿದ್ದಾರೆ ಯಾವ ರೀತಿ ಬಂದಾವೆ ನೋಡ್ರಿ ಅಂದ್ರೆ ಸ ಪುಟ್ ಪುಟಾನಿನ ಮಾಡ್ಯಾರ ಯಾರು ಅಷ್ಟೊಂದು ಸ್ವೀಟ ತಿನ್ನೋಂಗಿಲ್ಲ ಈಗ ಮೊದಲೆಲ್ಲ ನಮ್ದು ಫುಲ್ ಒಂದು ಹಸ್ತ ಎಷ್ಟಿಲ್ಲ ಅಷ್ಟೊತ್ತು ದೊಡ್ಡ ದೊಡ್ಡ ಮಾಡ್ತಾಯಿದ್ರು ಈಗೆಲ್ಲ ಎಲ್ಲ ಈಟಿ ಈಟೇನ ಮಾಡ್ತಾರ ತಿನ್ನೋದೆಲ್ಲ ಅಂಥೇಳಿ ನಂತರ ಏನೈತಿ ಕರ್ಜಿಕಾಯಿನ ಮಾಡಿದರು ಕುಡ್ದಿದ್ವೆಲ್ಲ ಆವತ್ತು ಒಂದು ದಿವಸ ಮಾಡಿದ್ರು ಇದನ್ನ ಕರ್ಜಿಕಾಯಿ ಆಮೇಲೆ ಏನಪ್ಪ ಖರ್ಚಿಕಾಯಿ ಮಾತ್ರ ಜಾಸ್ತಿ ಮಾಡ್ತಾರೆ ಎಣ್ಣೆ ಹೋಳಿಗೆ ಖರ್ಚಿಕಾಯಿ ಉಳಿದಿದ್ದು ಕೊಬ್ಬರಿ ಗಡಬು ಬುಡ್ಡಿ ಹೋಳಿಗೆ ಏನು ಪುಟಾಣಿ ಕಡು ಬಂದು ತಿನ್ನಿಲ್ಲ ಅವನ್ನ ಕಡಿಮೆನ ಮಾಡ್ತಾರೆ ಅಂದ್ರೆ ನೈವೇದ್ಯಕ್ಕೆ ಕಷ್ಟನ ಮಾಡ್ತಾರೆ ಮತ್ತು ಇದು ಹೆಂಗೈತ್ರೆ ನೈವೇದ್ಯ ಹೆಣ್ಮಕ್ಳು ಮಕ್ಕಳು ತಿನ್ನೋ ಹಾಗಿಲ್ಲ ನೈವೇದ್ಯನ ಸೊಸ್ತಾರೋ ಮತ್ತು ಗಂಡು ಮಕ್ಕಳು ಅಷ್ಟನ್ನ ತಿನ್ಬೇಕಂದ್ರೆ ನಾವು ಯಾರು ತಿನ್ನೋಕೆ ಬರೋಂಗಿಲ್ಲ ನಾವು ನಮ್ಮ ಅತ್ತಿಯವರು ಇವರೆಲ್ಲ ಯಾರು ತಿನ್ನಕ್ಕೆ ಬರೋಂಗಿಲ್ಲ ಅದಕ್ಕೋಸ್ಕರ ನೈವೇದ್ಯಕ್ಕೋಸ್ಕರ ನಾ ಅಷ್ಟೇನ ಮಾಡ್ತಾರೆ ಉಳಿದಿದ್ದೆಲ್ಲ ಕ್ವಾಂಟಿಟಿ ಸ್ವಲ್ಪ್ ಜಾಸ್ತಿನ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಬಂದು ಒಳಗಿನ ಪಳಹಾರ ಆಯಿತು ನಮ್ಮ ಮನೆ ಒಳಗಂದ್ರೆ ತಂಗಿದು ಡ್ಯೂಟಿ ಐತಿ ನಾನು ಆಗ್ಬಿಡ್ತಿದ್ದೆ ಹೀಗಾಗಿ ನಾನು ಮಲ್ಕೊಂಡ್ಬಿಟ್ಟೇನೆ ಹಬ್ಬ ಟೈಮ್ನಾಗೆ ಹೊರಕ್ಕೆ ಒಳಗೆ ಒಂದಾನ ಮಾಡಿ ಕೊಟ್ಟರಾಳೆ ಅನ್ಬೋದು ಇನ್ನು ಕೂಡ ನಮ್ದೆಲ್ಲನೂ ಆಗಬೇಕು ಪ್ರಿಪ್ರೇಷನ್ ನಾವು ಮಾಡ್ಕೊಳ್ಬೇಕು ನಾವು ಕೂಡ ಸ್ವಲ್ಪ ಖರ್ಚಿಕಾಯಿ ಮಾಡ್ಕೊಬೇಕು ಚಕ್ಲಿ ಮಾಡ್ಕೊಳ್ಬೇಕು ಮತ್ತು ಒನ್ ಅವಲಕ್ಕಿ ಮಾಡ್ಕೊಳ್ಬೇಕು ಪೇಪರ್ ಅವಲಕ್ಕಿ ಅಂತ ಹೇಳ್ತೀವಿ ಅದನ್ನು ಮತ್ತು ಸ್ವಲ್ಪ ಶಕ್ರಪಾಳೆನೂ ಮಾಡ್ಬೇಕು ಅಂದ್ಕೊಂಡೀನಿ ಮಕ್ಕಳು ಅದ ಸ್ವೀಟ ತಿಂತಾರೆ ನೋಡಬೇಕು ನಮ್ದು ಇನ್ನೂ ಕೂಡ ಏನು ಇನ್ನೂ ತಯಾರಿ ಇಲ್ಲ ಬಿಕಾಸ್ ನನಗೂ ಅದು ಹೇಳಿದೆ ಅಲ್ಲ ಯಾಕಂದ್ರೆ ಅವರೆಲ್ಲ ಡ್ಯೂಟಿಗೆ ಹೋಗೋರಾಗ್ತಾರೆ ಹೊರ ಸ್ವಲ್ಪ ಅದ್ರಾಗೂ ಸ್ವಲ್ಪ ಎಲ್ಲ ಅಂತ ಹೇಳ್ಬೋದು ತಂಗಿ ಯಾವಾಗಿದ್ರು ಅದರೊಳಗೆ ಅಷ್ಟೊಂದು ಇದಿಲ್ಲ ಅದೊಂದು ಬಿಟ್ಟು ಉಳಿದೊಳಗೆಲ್ಲ ಎಕ್ಸ್ಪರ್ಟ್ ಆಗಿ ನಾವು ಅದರೊಳಗೆ ಅಷ್ಟನ್ನು ಎಕ್ಸ್ಪರ್ಟ್ ಅಂತ ಹೇಳ್ತೀನಿ ಆದರೆ ನಾನು ಆರಾಮಿಲ್ಲದಕ್ಕೆ ಏನೂ ಇನ್ನೂ ಆಗಿಲ್ಲ ಅಂತ ಹೇಳ್ತೀನಿ ನೋಡಿರಿ ಸ್ನೇಹಿತರೆ ಸ್ವಲ್ಪ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಅವ್ರ ಮನೆಯೊಳಗೆ ಹಿರಿಯರಬ್ಬಾದ್ರಿಂದ ಅವ್ರ ಮನೆ ಸ್ವಲ್ಪ ಅರ್ಜೆಂಟ್ ಇತ್ತು ಹೀಗಾಗಿ ಮೊದಲನೇ ಅಲ್ಲಿ ಮಾಡಿ ಮುಗಿಸಿದ್ರು ನಂತರ ನಾನು ಎಲ್ಲರಿಗೂ ಏನೇನು ಕೊಡ್ಸಿದ್ದೆ ಅದನ್ನು ನಿಮ್ಗೆ ತೋರಿಸಿದೆ ಬಟ್ ನನ್ನ ಮನೆಯೊಳಗೆ ನನ್ನ ಮಗಳ ನನ್ಯಾಗ ಆಗ ಪುಟಾಣಿ ತನಗ ನೋಡ್ರಿ ಲೆಹೆಂಗಾ ಬಟ್ಟೆ ತಂದು ಲೆಹೆಂಗಾ ಹೊಲಿಸ್ಕೊಟ್ಟಿನಿ ಇಬ್ಬರು ಕೂಡ ಹಾಕ್ಕೊಂಡಿದ್ದಾರೆ ನನಗೆ ವಿಡಿಯೋ ಕೂಡ ಕಳ್ಸಾಳಕ್ಕ ಎಷ್ಟೊಂದು ಆಗೈತಿ ಮತ್ತು ನಮ್ಮ ತನ್ನೊಂದನ್ನು ನಾವು ಹಾಕಿದ್ವಿ ಸ್ವಲ್ಪ ದೊಡ್ಡ ಸೈಜ್ ಐತಿ ಆ್ಯಕ್ಚುಲಿ ಅನ್ನೊಂದನ್ನು ದೊಡ್ಡ ಸೈಜ್ ಇತ್ತು ಆದರೆ ಅನ್ನೊಂದು ಸ್ವಲ್ಪ ಮತ್ತು ಅಲ್ಟ್ರೇಷನ್ ಮಾಡಿಸಿದ್ದಾರೆ ನಾವು ತನ್ನೊಂದು ಇನ್ನೂ ಮಾಡಿಸಿಲ್ಲ ನೋಡಬೇಕು ಮಾಡಿಸಿ ಹಾಕೋದು ನೀಟ್ಟಿಡೋದಂತ ಆಮ್ಯಾಗ ಮಗಳಿಗೂ ನೋಡ್ರಿ ಮಗಳಿಗೂ ಒಂದು ಲೆಹಂಗಾ ಹೊಲಿಸಿದೀನಿ ನಾನು ಸೊ ಮಗಳಿಗೆ ಆ್ಯಕ್ಚುಲಿ ಎರಡು ಲೆಹಂಗ ಆಗ್ಯವು ತೋರಿಸ್ತೀನಿ ಯಾಕೆ ಹಾಕೊಂಡಾಗ ಸರಿ ಆದರೆ ಈ ಪುಟಾಣಿ ಮೂರು ಪುಟಾಣಿಗಳಿಗೆ ಹಬ್ಬಕ್ಕೆ ಹೊಲ್ಸ್ಕೊಟ್ಟಂಥ ಎಲ್ಲ ಹೆಂಗಾಗಳು ನೋಡ್ರಿ ನಾನು ಹೀಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ಹೇಗಾಗಿ ಅವು ಖಂಡಿತವಾಗ್ಲೂ ನೀವು ನನಗೆ ತಿಳಿಸಲೇಬೇಕು ಇದೆಲ್ಲ ಆದಮೇಲೆ ನೋಡ್ರಿ ಹಾಸಗಿ ನೋಡಿದಿರಿ ನೀವು ತೊಳೆದು ಹಾಕೋದನ್ನು ಈಗ ನೋಡ್ರಿ ಎಲ್ಲನೂ ಒಣಗ ಹಾಕಿದ್ದೈತಿ ಅಂದರೆ ದೊಡ್ಡ ದೊಡ್ಡ ಹಾಸಿಕಿನೆಲ್ಲನೂ ತಂಗಿ ಕಾವೇರಿ ಮತ್ತು ಮಕ್ಕಳೆಲ್ಲರೂ ಎಲ್ಲರೂ ಸಹಾಯ ಮಾಡಿ ಎಲ್ಲನೂ ತೊಳೆದು ಹಾಕಿದ್ರಂತಾನೆ ಹೇಳ್ತೀನಿ ಯಾಕಂದ್ರೆ ಇವೆಲ್ಲ ಮಷಿನ್ ಒಳಗೆಲ್ಲ ಹಾಕೋ ಹಾಕುವಂಥವಲ್ಲ ಸ್ವಚ್ಛವೂ ಆಗೋದಿಲ್ಲ ಅದಕ್ಕೋಸ್ಕರ ಮತ್ತು ಬಟ್ಟೆ ಎಲ್ಲ ಮಷೀನಿಗೆ ಹಾಕಿತ್ತು ಸೊ ಹೀಗಾಗಿ ಟೆರೇಸ್ ಕಂಪ್ಲೀಟ್ ಫುಲ್ ಆಗೈತೆ ಅಂತಲೇ ಹೇಳ್ಬೋದು ಮತ್ತು ಬಿಸಿಲು ಕೂಡ ಚಕಾಚಕಿತ್ತು ಇದೆಲ್ಲ ಮಾಮೂಲಿಗೆಲ್ಲ ಎಲ್ಲರ ಮನೆಯಲ್ಲಿ ನಡೆಯುವಂಥ ಕೆಲಸಗಳಿವೆ ಈಗ ಯಾಕಂದರೆ ಇದೊಂದು ದೊಡ್ಡ ಹಬ್ಬನ ಅಂತ ಹೇಳ್ಬೋದು ಇಡೀ ನಾಡಿನ ದೊಡ್ಡ ಹಬ್ಬ ಇದು ಅದಕ್ಕೋಸ್ಕರ ಪ್ರತಿ ಮನೆಯಲ್ಲಿ ಈ ಕೆಲಸಗಳ ನಡದೆ ನಡೀತಾವೆ ಸ್ವಚ್ಛ ಮಾಡೋದು ಹಾಸಿಗೆ ನೀರಾಗೆ ಹಾಕೋದು ಮತ್ತು ಏನಪ್ಪ ಇವೆಲ್ಲ ಪಳಹಾರ ಮಾಡೋದು ವಿಧ ವಿಧವಾದ ವಿಧ ವಿಧವಾದ ಪ ಪಳಹಾರ ಮಾಡೇ ಮಾಡ್ತೀವಿ ಮಾಡ್ಕೊಂಡು ಮಾಡ್ಕೊತಿನ್ನು ವಿಶೇಷನ ಬೇರೆ ಹಬ್ಬಗಳಲ್ಲಿ ಮಾಡಿ ತಿನ್ನುವಂಥ ವಿಶೇಷ ರುಚಿನ ಬೇರೆ ಸ್ನೇಹಿತರೆ ಏನಂತೀರಿ ಇದಕ್ಕೆ ನೀವು ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ಅದೊಂದು ಸಂಭ್ರಮನ ಬೇರೆ ಅಂಥೇಳಿ ಈ ಟೈಮಲ್ಲಿ ನಾವು ಮಾಡೋದು ಅವ್ರು ಅದನ್ನ ಮಾಡ್ಯಾರ ನಾವು ಇದನ್ನು ಮಾಡ್ಬೇಕು ಅನ್ನೋದೊಂದು ಅದೊಂದು ಖುಷಿನೇ ಬೇರೆ ಆಗ್ತೈತಿ ಸೊ ಈ ಥರ ನಮ್ಮ ಮನೆಯೊಳಗು ಎಲ್ಲ ನಡೆದಿತ್ತು ನೋಡೋಣ ಹಬ್ಬ ಎಲ್ಲ ಹೆಂಗೆ ಏನೈತೆ ಏನೈತಂತ ಇನ್ನೂ ಕೂಡ ಶಾಪಿಂಗ್ ಬಾಕಿ ಐತಿ ಸೊ ನಿಮ್ಗೆ ನಾಳೆ ಬ್ಲಾಗಲ್ಲಿ ಗೋಲ್ಡ್ ಶಾಪಿಂಗ್ ಮಾಡಾಕೈತಿನಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬಕ್ಕಾಗಿ ಏನು ಗೋಲ್ಡ್ ಶಾಪಿಂಗ್ ಮಾಡಿದೆ ಅಂತ ಸೊ ಮತ್ತು ಉಷಾ ಪೂಜಾ ಅವ್ರದ್ದು ಸಾರಿನೂ ತರೋದೈತಿ ಐತಿ ಇನ್ನು ಯಾಕಂದ್ರೆ ಅವ್ರದ್ದು ಶಾಪಿಂಗ್ ಆಗಿಲ್ಲ ಅಂದ್ರೆ ಅವ್ರ ಮನೆ ಕಡೆಯಿಂದ ಅತ್ತೆ ಮಾವರ ಮನೆ ಕಡೆಯಿಂದ ಇನ್ನೂ ಸಾರಿ ತಂದಿಲ್ಲ ಸೊ ಎಲ್ಲರೂ ಕೂಡ ನಾ ಶಾಪಿಂಗ್ ಹೋಗೋದೈತಿ ಅದು ಕೂಡ ನಿಮ್ಗೆ ನಾಳೆ ಸಿಗ್ತೈತಿ ಬ್ಲಾಗ್ ವಿಶೇಷವಾದದ್ದು ಸೊ ಇವತ್ತಿನ ಬ್ಲಾಗ್ ಅಂತೂ ನೋಡ್ರಿ ಇದೆಲ್ಲ ಪಳಹಾರ ಇದೆಲ್ಲಾನು ನಡೆದೈತಿ ಸೊ ವಿಡಿಯೋನ ಎಂಡ್ವಾಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಹಾಗೇನ ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರೋಂಥ ಬೆಲ್ಲೈಕನ್ ಏನೈತಿ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಡ್ರಿ ಅಂದ್ರೆ ಮಾತ್ರ ನಾ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತಾವ ಸ್ನೇಹಿತರೆ ಸೊ ಅದಕ್ಕೋಸ್ಕರ ತಪ್ಪದ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಡ್ರಿ ಸ್ನೇಹಿತರೆ ನೋಡ್ತಾ ಇದ್ದ ಇಷ್ಟೊಂದು ಕೆಲಸಗಳಂತೂ ನಡೆದವು ಸ್ನೇಹಿತರೆ ನಿಮ್ದೆಲ್ಲ ಹಬ್ಬ ತಯಾರಿ ಏನೆಲ್ಲ ನೀವೆಲ್ಲ ಪಳಹಾರ ಏನೆಲ್ಲ ಮಾಡಾಕತ್ತೀರಿ ಹಬ್ಬಕ್ಕೋಸ್ಕರ ಮತ್ತು ಶಾಪಿಂಗ್ ಎಲ್ಲ ಏನು ಮಾಡಿರಿ ಡ್ರೆಸ್ ತೊಗೊಂಡಿರೋ ಸ್ಯಾರಿ ತೊಗೊಂಡಿರೋ ಅದನ್ನು ನನ್ನ ಜೊತೆ ನೀವು ಕೂಡ ಶೇರ್ ಮಾಡ್ಕೊಡ್ರಿ ನನಗೂ ಕೂಡ ಕೇಳಬೇಕಂತ ಇಂಟ್ರೆಸ್ಟ್ ಇರ್ತೈತಿ ನಾನು ತೋರಿಸ್ತಾ ಇದ್ದೀನಿ ವಿಟಲ್ ರುಕ್ಮಿಣಿ ದೇವಸ್ಥಾನ ಅದ್ರ ಮುಂದಿನ ಕಂಪೌಂಡ್ ಎಲ್ಲಾನು ಸ್ವಲ್ಪ ಹಾಳಾಗಿತ್ತು ಅದನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಾಕತ್ತರು ಅಂದರೆ ಒಂದು ಟೈಪ್ ಆಫ್ ಶೆಡ್ ಅಂದರೆ ಎಲ್ಲನೂ ಮಳೆಗಿಳಿಗೆಲ್ಲೂ ಸ್ವಲ್ಪ ಗಟ್ಟಮುಂಟ್ ಮಾಡಾಕತ್ತಾರಂಥೇಳಿ ಇದೆಲ್ಲ ಮುಗಿದಾದ ನಂತರ ನಾನು ಸ್ವಲ್ಪ ಸೌಕಾಶವಾಗಿ ಎದ್ದು ಫ್ರೆಶಪ್ ಆಗಿ ಸ್ವಲ್ಪ ಕೊಬ್ಬರಿ ಇದ್ದೀನಿ ನಾನು ಕಚ್ಚಿಕಾಯಿಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದ್ರಾಯ್ತು ಅಂಥೇಳಿ ತಂಗಿಯೆಲ್ಲ ಬಾಯ್ತಾಯಿದ್ದ ಆದರೂ ಏನು ಮಾಡೋದು ಏನು ಮಾಡಲಿಕ್ಕೆ ಬರೋಂಗಿಲ್ಲ ಹಬ್ಬ ಬೇರೆ ಅಲ್ವಾ ಅಂತ ಸ್ವಲ್ಪ ಎದ್ದು ನಾನು ಕೂಡ ನೋಡಿರಿ ಒಂದು ಕೊಬ್ಬರಿ ಫ್ರಿಜ್ನಾಗಿಂದ ಎತ್ತಿಟ್ಟಿದ್ದೆ ಬಾ ಬೆಳಗ್ಗೆ ಅದನ್ನ ಈಗ ನಾನು ಒಂದು ನಾಲ್ಕು ಬಟ್ಲ ಆಲ್ಮೋಸ್ಟ್ ಒಂದು ಆರುನೂರು ಏಳ್ನೂರು ಗ್ರಾಮ್ ಇರಬಹುದು ಮೀನ್ಸ್ ಒಂದು ಒಂದು ಅರ್ಧ ಕೆ ಜಿ ಸಮೀಪ ಇರ್ಬೋದು ಅದನ್ನು ನಾನೀಗ ಈ ಥರ ಒಂದು ಅಂತ ಹೇಳಿ ಕರಿತೀವಿ ನಾವು ಇದನ್ನು ಹೆರ್ಜು ಮನೆ ಅಂತ ಅದರ ಸಾಯದಿಂದ ಹೆರ್ಜ್ಬಿಟ್ಟು ಅದಕ್ಕೆ ತಕ್ಕಷ್ಟು ಬೆಲ್ಲ ಮತ್ತು ತಕ್ಕಷ್ಟು ಪುಟಾಣಿ ಪೌಡರನ್ನು ಸೇರಿಸಿ ಏಲಕ್ಕಿ ಪೌಡರ್ ಸೇರಿಸಿ ಬಿಳಿ ಎಳ್ಳು ಮತ್ತು ಗಸಗಸಿನ ಸ್ವಲ್ಪ ಹುರಿದು ಹಾಕಿ ನಾನೇನು ಮಾಡ್ತೀನಿ ತುಳಿಯನ್ನು ರೆಡಿ ಮಾಡ್ಕೊಳ್ತೀನಿ ಖರ್ಚಿಕಾಯಿಗೆ ನಾವು ಕರ್ಜಿಕಾಯಿಗೆ ಹಾಕುವಂಥ ಹೂರ್ಣಕ್ಕೆ ತುಳಿ ಅಂತಾರೆ ನಮ್ಮ ಕಡೆಗೆ ಕೆಲವೊಬ್ಬರು ಹೂರ್ಣ ಅಂತ ಕರೀತಾರೆ ಸೊ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿ ಆದ ನಂತರ ನನ್ನ ಮಗಳಿಲ್ಲ ಚಕ್ಲಿ ಬೇಕಂದ್ರೆ ಬೇಕೆ ಅಂತೇಳಿ ನಿಂತಲು ನಾನು ಮಾಡ್ತೀನಿ ನೀನು ಕೂತಲೇನ ನನಗೆ ಹಿಟ್ಟು ಕಲಿಸ್ಕೊಡು ಸಾಕು ನಾನು ಫ್ರೈ ಮಾಡ್ಕೊಳ್ತೀನಿ ಅಂತ ಪಾಪ ಭಾಳನ ಹೆಲ್ಪ್ ಮಾಡಿಲ್ಲ ನನಗೆ ನಿಜವಾಗ್ಲೂ ಇವತ್ತು ಎಲ್ಲನೂ ಬೆಲ್ಲ ಜಜ್ಕೊಟ್ಲು ಹಾಗೇನ ಪೌಡರ್ ಪುಟಾಣಿ ಮಿಕ್ಸಿ ಮಾಡಿಕೊಟ್ಲು ಭಾಳ ಹೆಲ್ಪ್ ಮಾಡಿದ್ಲು ಮತ್ತು ಚಕ್ಲಿ ಅಂತೂ ಅಕ್ಕಿನ ಫುಲ್ ಫ್ರೈ ಮಾಡಿದಾಳ ನಾ ಆಗಲಿ ಬಿಡು ಅಂಥೇಳಿ ನಾನು ಆ ನಂತರ ಮತ್ತು ಚಕ್ಲಿ ಹಿಟ್ಟು ಕಲಿಸ್ಕೊಟ್ಟೆ ಎಲ್ಲ ಚಕ್ಲಿ ಮಾಡಿದ್ಲು ದುಡ್ಡು ದುಡ್ಡು ಎಲ್ಲ ನೈವೇದ್ಯಕ್ಕಿಡಾಕ ಮಾಡಾಳೆ ನೋಡ್ರಿ ಅವನ್ನ ಅಷ್ಟೆಲ್ಲ ಮಾಡಿ ಆದಮೇಲೆ ನಾನು ಕೂಡ ಚು ಕರ್ಚಿಕಾಯಿ ತುಳಿ ಕೂಡ ರೆಡಿ ಮಾಡಿಟ್ಟೆ ಮಾಡಿದ್ರಾಯ್ತಂತ ಇಲ್ಲ ಇವತ್ತು ಬೇಡ ನಾಳೆ ಮಾಡೋಣ ತಂಗಿ ನಾಳಕ್ಕೆ ಸ್ವಲ್ಪ ಲೇಟ್ ಹೋದ್ರೆ ನಡೀತದಂತ ಹೀಗಾಗಿ ಕರ್ಚಿಕಾಯಿನ ನಾಳಿಗೆ ಇಟ್ಕೊಂಡ್ಬಿಟ್ವಿ ನಾವು ಕರ್ಚಿಕಾಯಿ ಮತ್ತು ಅವಲಕ್ಕಿನ ನಾಳೆ ಮಾಡಬೇಕು ಇದೆಲ್ಲ ಮುಗಿಯರಾಗ ಅಂದ್ರೆ ಸಾಯಂಕಾಲ ಸೊ ಇವತ್ತಿಂದ ದೀಪ ಹಾಕೋದು ಬಾಗಲ್ದೊಳಗೆ ನೋಡ್ತಾ ಇರ್ಬೋದು ಬಾಗಲ್ ಮುಂದೆ ಎರಡು ಹಿತ್ತಾಳೆ ದೀಪ ತೊಗೊಂಡ್ಬಂದಿ ಮೊನ್ನೆ ರಾಟ್ ಪಾತ್ರೆ ಶಾಪಿಗೆ ಹೋದಾಗ ಸೊ ಬಾಗಲ್ ಮುಂದೆ ಇನ್ನು ಎರಡು ಹಿತ್ತಾಳೆ ದೀಪ ಹಚ್ಚಿದ್ದೀವಿ ಈ ಕಡೆ ಎಲ್ಲ ಮಣ್ಣಿನ ದೀಪ ಹಚ್ಚಿದ್ದೀವಿ ಚಂದ ಅಲ್ಲ ಈ ಥರ ದೀಪ ಹಚ್ಚೋದು ಒಂದು ಭಾಳ ಅಂದ್ರೆ ಬಹಳ ಚಂದ ನೋಡ್ತಾ ಇರ್ಬೋದು ನೀವು ಇವತ್ತಿಂದ ಐದು ದಿವಸ ನಾವು ಈ ಥರ ದೀಪನ ಹಚ್ಚಿಡ್ತೀವಿ ಬಾಗಿಲು ಮುಂದೆ ಮಾತ್ರ ಆಲ್ಮೋಸ್ಟ್ ಕಾರ್ತಿಕ್ ಕಾರ್ತಿಕ್ ಮಾಸ ಮುಗಿಯೋ ಮಠ ಅಂತೇಳಿ ಯಾಕಂದರೆ ಇನ್ನೇನು ಕಾರ್ತಿಕ್ ಸ್ಟಾರ್ಟ್ ಆಗ್ತಿತ್ಲ ಅದಕ್ಕೋಸ್ಕರ ಮತ್ತು ಮುಂದೆ ಈ ಥರ ಒಂದು ಕಲರ್ ಲೈಟ್ ಕೂಡ ಹಾಕಿವಿ ಬುಟ್ಟಿ ಸ್ವಲ್ಪ ಹರಿದು ಹೋಗ್ಬಿಟ್ಟೈತೆ ಹಳೇದ ಇನ್ನು ನಾಳೆ ಮಾರ್ಕೆಟಿಗೆ ಹೋದಾಗ ಒಂದು ಹೊಸ ತಂದ ಬುಟ್ಟಿ ಕೂಡ ಹಾಕಬೇಕು ಮನೆಯಲ್ಲೇ ಇದ್ದಂಥ ಲೈಟಿಂಗ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡಿದ್ದಾರೆ ಮಾಮ ಇದ್ದಿದ್ರಲ್ಲೇನ ದೀಪ ದೀಪಗಳ ಹಬ್ಬ ಸೊ ನೋಡ್ರಿ ಎಲ್ಲ ಲೈಟಿಂಗ್ಸಿಂದ ಬೆಳಗ್ತಾ ಇದೆ ಮನೆ ಸೊ ಎಲ್ಲರ ಒಳಲ್ಲಿ ಇದೇ ರೀತಿ ಬೆಳಕು ಇರಲಿ ಸದಾಕಾಲ ಅಂತ ಹಾರೈಸ್ತೀನಿ ಮತ್ತೊಂದು ಸಾರಿ ಎಲ್ಲರಿಗೆ ಹ್ಯಾಪಿ ದೀಪಾವಳಿ ಹೇಳ್ತೀನಿ ನನ್ನ ಮಗಳು ನೋಡ್ರಿ ಹಬ್ಬದ ತಯಾರಿ ನಡೆದೇ ತಕ್ಕಿದ ಮೆಹಂದಿ ಆಕೆಗೆ ಈಗ ಮೆಹಂದಿ ಅಂದರೆ ತುಂಬಾ ಇಷ್ಟ ಸೊ ಆಕಿನ ಬಿಡಿಸ್ತಾ ಇದ್ದಾಳೆ ಇವತ್ತು ಪಿಕಾಕ್ ಡಿಸೈನಲ್ಲೇ ನೋಡಿಬಿಟ್ಟು ಹಾಕ್ಕೊಳ್ತಾ ಇದ್ದಾಳೆ ಇದು ಸ್ಟಾರ್ಟಿಂಗು ಚೆನ್ನಾಗಿ ಹಾಕ್ಕೊಂಡ್ಳು ಭಾಳ ಪೇಶನ್ಸ್ ಬೇಕು ಬಿಡ್ರಿ ಇದಕ್ಕೆ ಅಷ್ಟೇ ಪೇಶನ್ಸ್ ಹಾಕಿ ಕೂಡ ಹಾಕ್ಕೊಳ್ತಾ ಇದ್ದ ನಾನಂತೂ ಇದ್ದೆ ನಿನಗೂ ಹಾಕ್ತೀನಿ ಮಮ್ಮಿ ಅಂತ ಹೇಳ್ತಾ ಹೇಳ್ತಾಯಿದ್ಲ ಅಷ್ಟು ಪೇಷನ್ಸ್ ಇಲ್ಲ ಬಿಡಮ್ಮ ನನಗೆ ಅಷ್ಟು ತನ ಕೂಡಬೇಕಲ್ಲ ಅಂದೆ ಇಲ್ಲ ಮಮ್ಮಿ ಹಾಕ್ತೀನಿ ಅಂತಂದಲು ನನಗೂ ಇನ್ನೂ ಫುಲ್ ಹುಷಾರು ಆಗಿಲ್ಲ ನೋಡ್ಬೇಕು ಯಾಕಂದ್ರೆ ತಂಪು ಬೇರೆ ಮೆಹಂದಿ ಅಂತಾರೆ ನೋಡಬೇಕು ಸ್ನೇಹಿತರೆ ಹಾಕಿಸ್ಕೊಳ್ದಾದ್ರೆ ಹಾಕಿಸ್ಕೊಳ್ತೀನಿ ನಾನು ಕೂಡ ಒಂದು ಒಂದ್ಸಲ ಹೇಳಿದ್ಲು ಅಂದ್ರೆ ಇಲ್ಲ ಹಾಕಿಸ್ಕೊಳ್ಳೇಬೇಕು ಏನು ಮಾಡಕ್ಕೆ ಬರೋಂಗಿಲ್ಲ ನಾ ಆಕಿಗೂ ಖುಷಿ ಅಲ್ವಾ ಮತ್ತು ನಾವು ಹೇಳ್ದಂಗೆ ಅವ್ರು ಕೇಳ್ತಾರಂದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗ್ತದ್ವಿ ಈಗ ನೋಡ್ರಿ ಫುಲ್ ಹ್ಯಾಂಡ್ ತಗೊಂಡಿದ್ದಾಳೆ ಫುಲ್ ಮೆಹಂದಿ ತೋರಿಸ್ತಾ ಇದ್ದೀನಿ ನಿಮ್ಗಳ ಜೊತೆ ಸಖತ್ತಾದ ಡಿಸೈನ್ ಹಾಕ್ಕೊಂಡಿದ್ಲು ಭಾಳ ಅಂದ್ರೆ ಭಾಳ ಕ್ಯೂಟಾಗಿ ಬಂದೈತಿ ಮತ್ತು ನಿಮಗೆ ಹೆಂಗೆ ಅನಿಸ್ತೈತಿ ಹೇಳ್ರಿ ಖಂಡಿತವಾಗ್ಲೂ ತಿಳಿಸ್ರಿ ನನಗೆ ಯಾವ ರೀತಿ ಡಿಸೈನ್ ಹಾಕಿದ್ದಾಳೆ ಆಗೈತೋ ಇಲ್ಲೋ ಅಂತ ಹೇಳೆ ಬೆಳಗ್ಗೆನೂ ತೊಳ್ದುಬಿಟ್ಟು ತೋರಿಸ್ತೀನಿ ನಿಮಗೆ ಹಾಕಿ ವಾಶ್ ಮಾಡಿ ಆದ ನಂತರ ಈಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ನಮ್ಮದು ಹಬ್ಬದ ತಯಾರಿ ನಡೆದೈತೆ ನೋಡ್ರಿ ನಮ್ಮ ಮನೆಯೊಳಗೆ ಸ್ವಲ್ಪ ಡಲ್ ಆಗೇ ನಡೀತನ್ಬೋದು ಯಾಕಂದರೆ ನಾನಾ ಮಲಿಗೆ ಬಿಟ್ಟೀನಿ ನನಗೆ ಒಂಥರ ಅನ್ಸಕೋತೈತಿ ಪರವಾಗಿಲ್ಲ ನೋಡಿ ಚಿತ್ರಸ್ಕೊಂಡು ಮಾಡೋಣ ಅಂತ ಹಬ್ಬ ಮತ್ತು ಹೆಂಗೆ ಅನ್ನಿಸ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಅಂತ ಹೇಳ್ತೀನಿ ತಪ್ಪಿಸ್ಬಾರ್ದು ಹಬ್ಬದ ಪ್ರಿಪ್ರೇಷನ್ ಅಂದ್ಕೊಂಡು ನಾನು ಶೇರ್ ಮಾಡ್ತಾಯಿದ್ದೀನಿ ವಯಸ್ ಕೂಡ ಎಷ್ಟು ಕ್ಲಿಯರ್ ಬಂದೈತಿ ನನಗೆ ಗೊತ್ತಿಲ್ಲ ಅಡ್ಜಸ್ಟ್ ಮಾಡಿಕೊಡ್ರಿ ನನ್ನ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡನ ಶೇರ್ ಮಾಡಿದ್ದೀನಿ ನಾನು ಹಾಗೆ ನಾನು ಹೇಳಿದಾಗೆ ಹೊಸ ರೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಚಾನಲನ್ನು ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು